ಸತ್ಸಂಗ, ಯೋಗದ ಸತ್ಸಂಗ. ನೀನು ಮುಂದೆ ಬರೆ, ಎಲ್ಲರ ಮುಂದೆ ಬಂದೆ. ಉಪನಿಷದ್, ಯೋಗ ಉಪನಿಷದ್. ಇನ್ನು ಮುಂದೆ ಓಕೆ, ಹತ್ರ ಹತ್ರ ಕೂತ್ಕೊಳ್ಳಿ, ತುಂಬ ಹತ್ರ ಬನ್ನಿ. ಒಳ್ಳೆದು ತಿಳ್ಕೊರಿ, ಯೋಗ ಸಾಧನೆ ಅನ್ನೋದು, ಯೋಗದ ಜ್ಞಾನ ಅನ್ನೋದು ಕೇಳೋದಲ್ಲದು ಬರೇ. ಈಗ ನಾ ಹೇಳ್ತೀನಿ, ನೀವು ಚಾಲೆಂಜ್ ಕೊಡ್ತೀನಿ ಬೇಕಾದ್ರೆ, ನೀವು ಕುತ್ಕೊಂಡು ಕೇಳ್ತಾ ಇರೋದು 8 ತಾಸು 10 ತಾಸು ಹೇಳ್ತೀನಿ ನಾನು ಕಂಟಿನ್ಯೂಸ್ಲಿ ಯೋಗದ ಬಗ್ಗೆ. 10 ತಾಸು ಚಾಲೆಂಜ್ ಮಾಡ್ರಿ, ಕೂಡಬೇಕಾದ್ರೆ ನೀವು ಕೂಡಾಕ್ತಾ ಇರೋದು ಹೇಳ್ರಿ, ನಾ ಹೇಳ್ತೀನಿ ಅಷ್ಟು. 10 ತಾಸುಗಳು ನಿರರ್ಗಳವಾಗಿ ಹೇಳ್ತೀನಿ, ಬಟ್ ಅದಕ್ಕೊಂದು ಇತಿಮಿತಿ ಅದಲ್ಲ. ನಾ ಹೇಳ್ಬೋದು, ನೀವು ಕೇಳ್ತೀರಿ, ಬಟ್ ನಿಮಗೇನು ಬರ್ತದೆ? ನಾ ಹೇಳಿದೆ, ನೀವು ಕೇಳಿದಿರಿ, ಏನು ಬಂತು? ಏನು ಬಂತೇನು? ಏನು ಬರೋದಿಲ್ಲ, ಏನು ಬರೋದಿಲ್ಲ. ಕೇಳಿದ್ರೆ ರಾಮದೇವ್ ಬಾಬಾ ದಿನ ಸ್ಕ್ರೀನ್ ಮೇಲೆ ಬರ್ತಾನ, ನೋಡ್ತಾನ, ನೋಡ್ತೀರಿ ನೀವು ಹೆಂಗೆ ಅವ ಮಾಡ್ದೆ ಎಲ್ಲ ಸಿಕ್ಕಾಪಡೆ ದಿನ ಯೂಟ್ಯೂಬ್ನ ನೋಡ್ತೀರಿ, ಕ್ಲಿಪ್ ನೋಡ್ತೀರಿ, ಯೋಗದ ಕ್ಲಿಪ್ ನೋಡ್ತೀರಿ. ಐ ಲವ್ ಯೋಗ ಅಂತೀರಿ, ಐ ಲವ್ ಯೋಗ. ದಿನ ನಾ ವಿಡಿಯೋ ಕ್ಲಿಪ್ ನೋಡ್ಲಾರ್ದ ನನಗೆ ಹಸಿವಾಗೋದಿಲ್ಲ, ನಿದ್ದೆನೇ ಬರೋದಿಲ್ಲ, ಹಾಂಗೆ ಹಿಂಗೆ ಅಂತೀರಿ, ಐ ಲವ್ ಯೋಗ ಅಂತೀರಿ. ನೋಡಿದಿರಿ ಏನು ಬಂತು ನಿಮಗೆ? ಸಾವಿರಾರು ಗ್ರಂಥ ಇಟ್ಟಿರಿ ಯೋಗ, ವಾಟ್ ಈಸ್ ಯೋಗ, ಪತಂಜಲಿ ಯೋಗ ಸೂತ್ರ, ಅವು ಇವು ಎಲ್ಲ ಇಟ್ಟಿರಿ, ಓದ್ತೀರಿ, ಏನು ಬಂತು ನಿಮಗೆ? ಯೋಗ ಅನ್ನೋದು ಒಂದು ಇಂಥ ಜ್ಞಾನದಲ್ಲ, ಯೋಗ ಅನ್ನೋದು ಕೇಳೋದಲ್ಲ, ಯೋಗ ಅನ್ನೋದು ನೋಡೋದು ಅಲ್ಲ. ಇದು ಸ್ಪಷ್ಟ ತಿಳ್ಕೊಬೇಕಾಯ್ತು. ನಾ ಯೋಗ ಅನ್ನೋದು ನೋಡೋದಲ್ಲ, ಯೋಗ ಅನ್ನೋದು ಓದೋದಲ್ಲ, ಯೋಗ ಅನ್ನೋದು ಮಾಡೋದು. ಎಲ್ಲಿ ಮಟ್ಟ ನೀವು ಮಾಡೋದಿಲ್ಲ, ಲಾಭ ಇಲ್ಲ, ಕೇಳಿದ್ರೆ ಲಾಭ ಇಲ್ಲ. ಭಾಳ ಹೇಳಿದಾರೆ, ಸ್ವಲ್ಪ ಇದು ಬರ್ಬೋದು, ಬುದ್ಧಿ ಇದಾಗ್ಬೋದು, ವಿಕಸಿತ ಆಗ್ಬೋದು. ಅದನ್ನು ಬಿಟ್ಟರೆ ಶಾರೀರಿಕ ಮತ್ತು ಯು ಆರ್ ನಾಟ್ ಓನ್ಲಿ ಬಾಡಿ, ಯು ಆರ್ ನಾಟ್ ಓನ್ಲಿ ಮೈಂಡ್, ಯು ಆರ್ ಸೈಕೋಫಿಸಿಕ್ ಯೂನಿಟ್. ನೀವು ಮನಸ್ಸು ಅಲ್ಲ, ಶರೀರವೂ ಅಲ್ಲ, ಆ ಎರಡರ ಮಿಶ್ರಣ ಆದ್ರೆ ನೀವು. ನಿಮ್ಮೊಳಗೆ ಮನಸ್ಸು ಐತೆ ಅಂತ ತಿಳ್ಕೊಂಡು ಶರೀರಕ್ಕೆ ಬೆಲೆ ಅದು, ಶರೀರ ಐತೆ ಅಂತ ತಿಳ್ಕೊಂಡು ಮನಸ್ಸು ಅದರ ಮೂಲಕ ತನ್ನ ಕಾರ್ಯಚಟುವಟಿಕೆ ಮಾಡ್ತದೆ. ಹೌದಾ? ಈಗ ಎಷ್ಟೋ ಮಂದಿನ ಪ್ರಶ್ನೆ ಹಾಕ್ತೀವಿ ನಾವು, ನಿಮ್ಮ ದೇಹದೊಳಗಡೆ ನೋಡೋದು ಯಾವುದಪ್ಪ? ಕಣ್ಣು ಪಕ್ಕ, ಕಣ್ಣು. ಕೇಳೋದು ಯಾವುದು? ರುಚಿ ನೋಡೋದು ಯಾವುದು? ವಾಸನೆ ನೋಡೋದು ಯಾವುದು? ಉತ್ತರ ಬರಬರೈತೆ ಅಂತಿರಲಿ ನೀವು, ನೀವೊಬ್ಬ ಟೀಚರ್ ಅದಿರಿ, ನೀವು ಕೊಟ್ಟು ಉತ್ತರ ಕರೆಕ್ಟ್ ಐತೆ ಅನ್ಸಿಸುತ್ತೆ. ಇಲ್ಲ, ತಪ್ಪದು, ತಪ್ಪದು. ನಿಮ್ಮ ಮೂಗು ವಾಸನೆ ತಗೊಳ್ಳೋದಿಲ್ಲ, ನಿಮ್ಮ ಕಣ್ಣುಗಳು ನೋಡೋದಿಲ್ಲ, ನಿಮ್ಮ ಕಿವಿಗಳು ಕೇಳೋದಿಲ್ಲ, ಅದೆಲ್ಲವನ್ನು ಮಾಡೋದು ಮನಸ್ಸು, ಅದೆಲ್ಲ ಮನಸ್ಸೇ ಮಾಡೋದು. ಮನಸ್ಸೇ ನೋಡ್ತದೆ ಕಣ್ಣು ಎಂಬ ಇಂದ್ರಿಯಗಳ ಮೂಲಕ, ಕಣ್ಣು ನೋಡೋದಿಲ್ಲ, ಕಣ್ಣೇ ನೋಡ್ತದ ಮನಸ್ಸೆಂಬ ಇದು ಕಣ್ಣು, ಮನಸ್ಸೇ ನೋಡ್ತದ ಕಣ್ಣುಗಳೆಂಬ ಇಂದ್ರಿಯಗಳ ಮೂಲಕ, ಮನಸ್ಸೇ ಕೇಳ್ತದ ಕಿವಿಗಳ ಮೂಲಕ, ಮನಸ್ಸೇ ಆಗ್ರಾಣಿಸ್ತದ ಮೂಗಿನ ಮೂಲಕ, ಮನಸ್ಸೇ ರುಚಿ ನೋಡ್ತದ. ಈಗ ನೋಡಬೇಕಾರೆ ನೀವು ಮನೆಯಾಗ ಅದು ಇದು ಊಟ ಮಾಡ್ತಿರ್ತೀರಿ, ಸಿಕ್ಕಾಪಟ್ಟೆ ಟೆನ್ಷನ್ ಆಗೈತಿ, ಎಲ್ಲೋ ಯಾರೋ ಆಕ್ಸಿಡೆಂಟ್ ಆಗೈತಿ, ಇದಾಗೈತಿ, ಅದು ಆಗೈತಿ ಅಂತ ಒತ್ತಡ ಇರ್ತದೆ. ಆ ಹೊತ್ತಿನಾಗ ನೀವು ಏನು ತಿಂತೀರಿ ಖಬರ್ ಇರೋದಿಲ್ಲ ನಿಮಗೆ, ರುಚಿ ಗೊತ್ತಾಗೋದಿಲ್ಲ, ಸುಮ್ಮನೆ ಹೊಟ್ಟೆಗೆ ಹಾಕ್ತೀರಿ ಅಷ್ಟೇ, ರುಚಿ ಗೊತ್ತಾಗತ್ತೇನು? ಎಲ್ಲೋ ವಾಸನೆ ಬರ್ತಾವ, ಇವ್ರು ಹಿಂಗೆ ಕುಂತಿರ್ತಾರ ನನಗೆ, ಇವರೆಲ್ಲ ನಿಮ್ಮ ನನ್ನ ಕೈ ಲಕ್ಷ ಕೊಟ್ಟಿರಿ ಕರ್ನಾಟಕ ಸರ್ಗೆ, ಯಾಕೋ ಒಂಥರ ವಾಸನೆ ಬರಕತ್ತಲ್ಪ, ಟೈರ್ನ ವಾಸನೆನೋ, ಏನು ಸುಟ್ಟ ವಾಸನೋ, ಏನು ಕರ ಸುಮಾರಿ ಒಗ್ಗರಣೆ ಕೊಟ್ಟ ವಾಸನೆನೋ ನೋಡ್ತಾರೆ ಅವರು. ಆವಾಗ ಈ ಕರ ಸುಮಾರಿ ಯಾರೋ ಒಗ್ಗರಣೆ ಕೊಡಕತ್ತಾರೆ, ಅವಾಗ ಸುಮ್ಮನೆ ಕುಡಿದ್ರು ಮನುಷ್ಯನ ಸ್ವಭಾವ ಏನಪ್ಪ ಅಂದ್ರೆ ಸಂಗಮೇಶಿಗ ಹಿಂಗೆ ಮಾಡ್ತಾರೆ, ಸಂಗಮೇಶಿಗೆ ಕಡೆ ಕೇಳಕತ್ತಿರ್ತಾರೆ, ಯಾಕಂತ ಕೇಳ್ತಾರೆ, ಎಲ್ಲೋ ಕರ ಸುಮಾರಿ ಹೆಚ್ಚಾಗತ್ತಾರೆ ಗೊತ್ತದನ್ನು ಅಂತ ಕೇಳ್ತಾರೆ. ಆವಾಗ ಸಂಗಮೇಶಿಗೆ ಅರಿವ ಇರೋದಿಲ್ಲ, ಆವಾಗ ಹಾಂ ಹೌದು ಯಾರೋ ಹಚ್ಚಾಗತ್ತೆ ಇಲ್ಲೇ ಹಚ್ಚಿರ್ತೀವಿ,
ಅವ್ನು ಗೊತ್ತಿರೋದಿಲ್ಲ ನೋಡಿ, ಅವ್ನು ಮೂಗಿತ್ತಿಲ್ಲ ಮತ್ತು ಅವಾಗ ಯಾಕೆ ವಾಸನೆ ಮಾಡಿರಲಿಲ್ಲ? ಅವನ ಮೂಗಿನ ಹಿಂದೆ ಮನಸ್ಸಿರಲಿಲ್ಲ. ಮನಸ್ಸೆಲ್ಲ ಎಲ್ಲಿತ್ತು? ನನ್ನ ಕಡೆ ಇತ್ತು. ನಿಮ್ಮ ಮನಸ್ಸು ಅಲ್ಲಿ ಹೋಯ್ತು, ಅದ್ರ ಕೂಡಿತ್ತು. ಎಷ್ಟೋ ಮಂದಿ ನೋಡ್ತಿರಲಿಲ್ಲ, ಏನು ಕಿವಿಯಾಗೇನು ಇನ್ನು ಇವನು ಕಣ್ಣಾಗೆ ನಿಮ್ಮ ಕೂಡವನು ಏನು ಮಾಡ್ತೀರಿ, ಕಿವಿಯಾಗಿ ಏನು ಇಟ್ಕೊಂಡು ಅಲ್ಲಿ ಇಟ್ಕೊಂಡು ಏನು ಯಾಕೆ ಕೇಳವಲ್ಲನ ಅಂತಾರಿಲ್ಲ. ಯಾಕಂದರೆ ಅವರಿಗೆ ಕೇಳೋದೇ ಇಲ್ಲ, ಯಾಕಂದರೆ ಕಿವಿಗಳ ಹಿಂದೆ ಮನಸ್ಸನ್ನು ಇದು ರಾಜ ಇಲ್ಲ, ತಿಳ್ಕೊರಿ ಅದನ್ನು. ಅದಕ್ಕೆ ಕಣ್ಣುಗಳು ನೋಡೋದಿಲ್ಲ, ಕಿವಿಗಳು ಕೇಳೋದಿಲ್ಲ, ಎಲ್ಲವನ್ನು ಮಾಡೋದು ಮನಸ್ಸು ಇಂದ್ರಿಯಗಳ ಮೂಲಕ. ಅದಕ್ಕೆ ಇಂದ್ರಿಯಗಳ ರಾಜ ಮನಸ್ಸು ಅಂತ. ಎಲ್ಲ ಮೈಂಡ್ ಈಸ್ ಅ ಲಾರ್ಡ್ ಆಫ್ ಸೆನ್ಸೇಷನ್, ಆಲ್ ದ ಸೆನ್ಸೇಷನ್, ಇಂದ್ರಿಯಗಳ ರಾಜ ಅಂತ. ಬಟ್ ಮನಸ್ಸಿನ ರಾಜ ಯಾರು? ಮನಸ್ಸಿನ ರಾಜ ಉಸಿರು. ಯಾವಾಗ ನಿಮ್ಮ ಎಷ್ಟೊಮ್ಮೆ ಒದ್ದಾಡ್ತಾರೆ, ನನ್ನ ಮನಸ್ಸಾಗ ಕಂಟ್ರೋಲ್ ಬರೋದು ರೀ, ಮನಸ್ಸಾಗ ಕಂಟ್ರೋಲ್ ಬರೋದು ರೀ, ಸುಟ್ಟಗಾಡ ಎಷ್ಟು ಗುದ್ದಾಡಗತ್ತೇನು ರೀ? ಗುದ್ದಾಡ ಬೇಡ್ರಿ, ನೀವು ಉಸಿರಿನ ಮ್ಯಾಗ ಕಂಟ್ರೋಲ್ ತೋರಿ ಆಟೋಮೆಟಿಕಲಿ ಮನಸ್ಸು ಕಂಟ್ರೋಲ್ ಬರ್ತದೆ, ಆಟೋಮೆಟಿಕಲಿ ಮನಸ್ಸು ಕಂಟ್ರೋಲ್ ಬರ್ಬಿಡುತ್ತೆ. ಹೌದಾ? ಯಾಕಂದರೆ ಮನಸ್ಸಿಗೂ ಮತ್ತು ಉಸಿರಿಗೂ ಅವಿನಾಭಾವ ಸಂಬಂಧ ಅದ. ನಿಮ್ಮಲ್ಲಿ ಭಾವನೆಗಳು ಹೆಚ್ಚಾದಂತೆ ಏರಿಳಿತಗಳಾಗ್ತಾವೆ ಉಸಿರಿನೊಳಗೆ ಕೂಡ. ಕೋಪ ಬಂತು, ಕೋಪ ಬಂತು, ಸಿಟ್ಟು ಬಂತು, ಏನೋ ಮಾಡ್ಕೊತೀರಿ ನಿಮ್ಮ ಉಸಿರಾಟ ನೋಡ್ಕೊಳ್ಬೇಕಾರೆ ನಿನ್ನ ನೋಡ್ರಿ ನಾ ಅವ್ರದ್ದು ಭಯ ಬಂತು. ಯಾರೊಬ್ಬರು ಬಂದು ಹಿಂಗೆ ಕೆಳಗೆ ಹತ್ತಿರ್ತೀರಿ, ಹಿಂದೆ ಡಬ್ ಬಂದುಕೊಂಡು ಪಟಾಕಿ ಸಾರಿಸ್ತಾರೆ, ನಿಮಗೇನಾಗತ್ತೆ? ಆಹಾ ಆನಂದ ಆಗುತ್ತೆ, ಯಪ್ಪ ಅಂತ ಉಸಿರಾಟ ಗತಿ ನೋಡ್ಕೊಳ್ಬೇಕಾರೆ ಡಬ್ 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 ಎದಿ ಹೊಡ್ಕೊತೀವಿ, ಉಸಿರಾಟ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಭಾವನೆಗಳ ಮೇಲೆ, ನಿಮ್ಮ ಯೋಚನೆಗಳ ಮೇಲೆ, ವಿಚಾರದ ಲಹರಿಗಳ ಮೇಲೆ ಉಸಿರಾಟ ಜಾಸ್ತಿ ಆಗ್ತದೆ. ಅದೆಲ್ಲ ಗೊತ್ತಿರಲಿ. ಅದಕ್ಕೆ ಯೋಗ ಅಂದರೆ ಮತ್ತೊಮ್ಮೆ ತಿಳ್ಕೊಡಿ, ಇದು ಕೇಳೋದು ಅಲ್ಲವೇ ಅಲ್ಲ, ನೋಡೋದು ಅಲ್ಲವೇ ಅಲ್ಲ, ಓದೋದು ಅಲ್ಲವೇ ಅಲ್ಲ, ಮಾಡಬೇಕು ಅಂದಾಗ ನಾ ಕೇಳ್ತೇನೆ ಈಗ ನಿಮಗೆ ಏನಪ್ಪ ಮಾಡೋದು ಅಂತ ನೀವು ಅಂತೀರಿ. ನಿಮಗೆ ತಲೆಗೆ ಏನದಂದ್ರೆ ಮಾಡಬೇಕ್ರಿ, ಮಾಡ್ತೀವಿ, ಆಸನ ಮಾಡ್ತೀವಿ ಅಂತೀರಿ. ಆಸನ ಅಷ್ಟೇ ಮಾಡಿ ಉದ್ಧಾರ ಆಗೋದಿಲ್ಲ. ನಿನ್ನೆ ನಮಗೆ ನಿಮಗೆ ಹೇಳಿದೆ ಸಂಸಾರದ ಹೆಂಗಿರಬೇಕು, ಹೆಂಗೆ ಆಟ ಆಡ್ಬೇಕಂತ ಹೇಳಿದೆ. ಹೆಂಡತಿ ಕೂಡ ಹೆಂಗೆ ಆಟ ಆಡ್ಬೇಕು, ಹೆಂಡತಿ ಕೂಡ ಹೆಂಗೆ ಆಟ ಆಡ್ತೀರಿ? ಚಿತ್ತ ಬಿದ್ದಾಗ ಎದ್ದೆ ನಾ ಬಿದ್ದು ನೀ ಸೋತಿ, ಇದು ಆಟ ಚಲೋ ಆತು ನಾಂದ ಏನದ ಅವಳಗ ಅವಳಗ ಆತು ಹೆಂಡತಿದು ಇದ ಮಾಡಕತ್ತೀನಿ ನೀವು ಹಿಂಗೆ ಆಟ ಆಡೋದು ಬಿಡ್ರಿ ಅಂತ ನಾ ಹೇಳಿದೆ. ನೀವು ಏ ಗುರುಗಳು ಭಾಳ ಚಂದ ಹೇಳಿದ್ರು, ಮುಗಿತಪ್ಪ ಗಾಳಿಯನ್ನು ಇದು ಏನಾಯ್ತು 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 ಕೇಳಿದಿರಿ, ಮುಗೀತು ಮುಗಿತು, ಮತ್ತೇನು ಮಾಡಿದಿರಿ? ಏನೂ ಆಗೋದಿಲ್ಲ. ಎಲ್ಲಿ ಮಠ ಮಾಡಬೇಕು, ಅಕ್ಕಿ ಮಾಡಿದ್ರೆ ತಪ್ಪು, ನಾ ಮಾಡಿದ್ರೆ ತಪ್ಪಲ್ಲ ಅಂದ್ರೆ ಅಕ್ಕಿ ಮಾಡಿದ್ರೆ ತಪ್ಪಲ್ಲ, ಅಕ್ಕಿ ಮಾಡಿದ ತಪ್ಪು ಅಂತ ನನಗಡಿಸಿದ್ರೆ ನಾ ಮಾಡಿದ ತಪ್ಪು, ಈ ಭಾವನೆ ಯಾಕೆ ಬರೋದು ನಿಮ್ಗೆ? ಈ ಭಾವನೆ ತಗೋಬೇಕು ಅಂದಾಗ ಸಂಸಾರದಾಗ ಚಲೋ ಇರ್ತದೆ. ಗೊತ್ತಾಯ್ತಲ್ಲ? ಸೊ ಸಣ್ಣ ಮಾತು ನಾನು ಹೇಳಿದೆ, ಬರೀ ಹೇಳಿರು ಅಂತ ಅನ್ಬೇಡ್ರಿ, ಆ ಹೇಳಿದ್ದನ್ನು ಪಾಲನೆ ಮಾಡಿರಿ. ನೀನು ಎಷ್ಟು ಹೇಳಿ ನಿಮ್ಗೆ ಸಂಸಾರದ ಬಗ್ಗೆ ಹೇಳಿದೆ, ಮತ್ತೇನು ಹೇಳಿದೆ ನೆನಪೈತಿ ನಿಮಗೆ? ನೆನಪು ಹಾರಿಬಿಟ್ಟಿರಿ ನೀವು. ಈ ಕಿವಿರಿ ಕೇಳ್ತೀರಿ ನಾಯಿ, ಹಾಂ ಸಾವಿರ ಸಲ ಕೇಳಬೇಕು. ನೀವೊಂದು ಕಲ್ಲಿದ್ದಂಗೆ, ಕಲ್ಲಿದ್ದಂಗೆ, ಆದರೆ ನಿಮ್ಮೊಳಗೆ ಭಗವಂತ ಅದನ್ನ ಹೆಂಗೆ ಶ್ರೀರಾಮನ ಮೂರ್ತಿ, ಹಾಂ ಶ್ರೀರಾಮನ ಮೂರ್ತಿ ಒಂದು ಕಲ್ಲಿತ್ತು ಮೊದಲು, ಎಲ್ಲಿಯೊಂದೊಂದು ಸಾಲಿಗ್ರಾಮ್ ಕಲ್ಲು ತಂದರು, ಕಟ್ಟಿದ್ರು ಕಟ್ಟಿದ್ರು ಕಟ್ಟಿದ್ರು, ಶ್ರೀರಾಮನ ಮೂರ್ತಿ ಒಳಗಿತ್ತದು. ಅವರಂತಾರ ಶ್ರೀರಾಮನ ಮೂರ್ತಿ ಒಳಗಿತ್ತದು, ಮ್ಯಾಗ ಲೇಯರ್ ಕುಂತಿದ್ದು, ಅದ್ರ ಮ್ಯಾಗ ಮೂರ್ತಿ ಮೇಲೆ ಲೇಯರ್ ಕುಂತಿದ್ದು, ಶಿಲ್ಪಿ ಅದನ್ನು ಬಿಡಿಸಿದ ಅಷ್ಟ ಅಂತಾರೆ ಅವರು. ಆಲ್ರೆಡಿ ಇಟ್ ವಾಸ್ ದೇರ್, ಶ್ರೀರಾಮನ ಮೂರ್ತಿ ಒಳಗಿತ್ತು, ಅದು ಸುತ್ತಲೂ ಶ್ರೀರಾಮನ ಮೂರ್ತಿ ಸುತ್ತಲೂ ಏನಿತ್ತಲ್ಲ ಕಲ್ಲು, ಅವನ್ನ ಶಿಲ್ಪಿ ಬಿಡಿಸಿದ. ಇದು ಎಷ್ಟು ಮಜಾ ಆಯ್ತಲ್ಲ, ಎಷ್ಟು ಮಜಾ ಆಯ್ತಲ್ಲ ಇದು. ಹಂಗೆ ನಿಮ್ಮೊಳಗೆ ಪರಮಾತ್ಮ ಅದಾನ, ಬಟ್ ನಿಮ್ಮ ಸುತ್ತಲೂ ಅಜ್ಞಾನ ತುಂಬೈತಿ, ಕಾಮ ತುಂಬೈತಿ, ಕ್ರೋಧ ತುಂಬೈತಿ, ಅವನ ಬಿಡಿಸ್ಬೇಕು, ಅವಾಗ ಬುದ್ಧಿ ಹಾಕಿರಿ. ಆದರೆ ಶಿಲ್ಪಿ ಅಂತ ಬೇಕು, ನಿಮ್ಮನ್ನು ಕೆತ್ತತಕ್ಕಂಥ ಶಿಲ್ಪಿ ಅಂತ ಬೇಕು. ನೀವು ಕಲ್ಲ,
ನೀವು ಕಲ್ಲ ಒಪ್ಪುವಂತೇನೆ. ಒಬ್ಬ ಗೌಂಡಿಕಾಯಿ ಸಿಕ್ಕ್ರಪ್ಪ ಅಂತಂದ್ರೆ ಬಿಲ್ಡಿಂಗ್ ಕಟ್ಟು ಕಲ್ಲ ಆಗಿಬಿಡ್ತಾರೆ ನೀವಷ್ಟ. ವಾಳು ಬಿಸುಕಲ್ಲು ಮಾಡೋಕೆ ಸಿಕ್ಕ್ರಪ್ಪ ಅಂದ್ರೆ ಬಿಸುಕಲ್ಲು ಹಾಕಿರಿ, ವಾಳು ಹಾಕಿರಿ, ಗುಡ್ಕಲ್ಲು ಹಾಕಿರಿ. ಒಬ್ಬ ಚಲೋ ಶಿಲ್ಪಿ ಕೈ ಸಿಕ್ಕ್ರೆ ಮೂರ್ತಿ ಹಾಕಿರಿ. ಹಿಂಗೆ ಗುರುಗಳು ಸಾಕಷ್ಟು ಮಂದಿ ಅದಾರ, ತುಡು ಮಾಡೋ ಕಲಸು ಗುರುಗಳು ಅದಾರ, ಮೋಸ ಮಾಡೋ ಕಲಸು ಗುರುಗಳು ಅದಾರ. ಅಂದ್ರ ಕೈ ಸಿಕ್ಕ್ರೆ ಏನು ಹಾಕಿರಿ ಗೊತ್ತದ. ಅದಕ್ಕೆ ಸರಿಯಾದ ಶಿಲ್ಪಿ ಸಿಗ್ಬೇಕು, ಸರಿಯಾದ ಗುರು ಸಿಗ್ಬೇಕು. ಆವಾಗ ಕಲ್ಲಿದ್ದವ್ರು ಮೂರ್ತಿ ಹಾಕಿರಿ. ಮತ್ತು ಮೂರ್ತಿ ಹೆಂಗೆ ಹಾಕಿರಿ? ಸಿಕ್ಕಾಪಟ್ಟೆ ಪೇಟ್ ತಿನ್ನಬೇಕಾಗತ್ತ, ಅದು ಸಿಕ್ಕಾಪಟ್ಟೆ ಪೇಟ್ ತಿನ್ನಬೇಕಾಗತ್ತ. ಎಷ್ಟು ಎಷ್ಟರ ಹೊಡೆತಿರ್ಬೇಕು, ಎಷ್ಟರ ಹೊಡಿತಿರ್ಬೇಕು. ಹೊಡೆದು 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 ಮೂರ್ತಿ ಆಗ್ತದದು, ಹೌದಾ? ಹಂಗೆ ಕಲ್ಲದಿರಿ, ನಿಮ್ಮ ಹೊರಗಿನ ಎಲ್ಲ ಕಳಿಬೇಕು. ಒಂದು ಗುಂಡ್ಕಲ್ಲು ಹೇಳ್ತಂತ ಮೂರ್ತಿಗೆ, ಅಲ್ಲೋ ಮಗನ ನನಗೆ ಒಪ್ಪು, ಒಬ್ಬರು ನಾನೇನು ಏನೋ ರುಬ್ಬುತ್ತಾರೆ ರುಬ್ಬುತ್ತಾರೆ ರುಬ್ಬುತ್ತಾರೆ, ನಿನ್ನ ನಮಸ್ಕಾರ ಮಾಡ್ತಾರಲ್ಲೋ ಅಂತ ಶಿಲ್ಪಿ ಶಿಲ್ಪಕ್ಕೆ. ಮಗನ ಇಷ್ಟು ನಾ ನಮಸ್ಕಾರ ಮಾಡೋ ಹಂತಕ್ಕೆ ಬರಬೇಕಾದ್ರೆ ಎಷ್ಟು ಪೆಟ್ಟದಿಂದ ನಿನಗೆ ಗೊತ್ತಿಲ್ಲ ಅಂತ. ನಮಸ್ಕಾರ ಮಾಡೋ ಹಂತಕ್ಕೆ ನಾ ಬರಬೇಕಾದ್ರೆ ಎಷ್ಟು ಉಳಿ ಪೆಟ್ಟು ತಿಂದು ನಿನಗೆ ಗೊತ್ತಿಲ್ಲ. ಅಷ್ಟು ಉಳಿ ಪೆಟ್ಟು ತಿಂದಾಗ ದೇವರಾಕ್ಕಿರಿ ನಾವು. ಹಂಗೆ ನೀವು ಪೆಟ್ಟು ತಿನ್ನಬೇಕು, ಪೆಟ್ಟು ತಿನ್ನಬೇಕು, ಪೆಟ್ಟು ತಿನ್ನಬೇಕು. ಇದುವರೆಗೆ ಎಷ್ಟು ಪೆಟ್ಟು ತಿಂದಿರಿ ನಿಮ್ಗೆ ಗೊತ್ತಿಲ್ಲ, ನಿಮ್ಮನ್ನು ನೋಡ್ತಕ್ಕಂಥ ಮಂದಿಗೂ ಗೊತ್ತಿಲ್ಲ. ಪೆಟ್ಟು ತಿಂದು ಪೆಟ್ಟು ತಿಂದು ಈ ಹಂತಕ್ಕೆ ಬಂದಿರಿ. ಆದರೆ ಮಂದಿ ಅಂತಾರೆ ಮಗ ಎಷ್ಟು ಬೇರಿತ ನೋಡವ, ದರ್ಗ ಹೆಂಗೆ ಬೆಟ್ಟ, ಹಂಗೆಂಗೆ ಮನೆ ಕಟ್ಟಿದ, ಹಂಗೆಂಗೆ ಕಾರ್ ತೊಗೊಂಡ ಲಗುನ ಇಷ್ಟ. ಅದ್ರ ಹಿಂದೆ ನೋವಿರೋದು ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಂದರ ಹಿಂದೆ ರಿಸ್ಕ್ ಇರ್ತದೆ. ನೀವು ತುಡುಗರೇ ಇರ್ರಿ, ಸಿಗಲಾರ ಪೊಲೀಸರು ಇದ್ದಾರೆ, ಸಿಗಬೇ ಸಿಗಬಾರ್ದಲ್ಲ ನೀವು. ರಿಸ್ಕ್ ಇರ್ತದೆ, ಕ್ಷಣ ಕ್ಷಣಕ್ಕೂ ರಿಸ್ಕ್ ಅದ. ಯಾವ ಹೊತ್ತಿನ ಸಿಗ್ತಿರೋ ಯಾವ ಹೊತ್ತಿನ ಬಟಾಶ್ ಹಾಕ್ತಾರೋ ಗೊತ್ತಿಲ್ಲ. ರಿಸ್ಕ್ ಅದ, ಬರೀ ಹಂಗ ಮ್ಯಾಲಿಂದ ನೋಡಿ ಅಂತಂದ್ರೆ ಮುಗೀತು, ಹೋಗ್ಬೇಡ. ಅದಕ್ಕೆ ಒಳಗಿರೋದು ಬೇರೆ, ಹೊರಗೆ ಕಾಣೋದು ಬೇರೆ. ಇದು ದಿಕ್ಕಾವಟ್ ದುನಿಯಾ ಅದ, ದಿಕ್ಕಾವಟ್ ದುನಿಯಾ ಅಂತೀವಿ ನಾವು ಇದಕ್ಕೆ. ದಿಕ್ಕಾವಟ್ ದುನಿಯಾ ನೋಡಕಟ್ಟೆ ಭಾಳ ಚಂದ ಅದ ಎಲ್ಲರ ಬದುಕು. ಇದಕ್ಕೆ ಏನಂತಾರಪ್ಪ, ದೇಕನಿಕ ಡಬ್ಬ ಅಂತ, ದೇಕನಿಕ ಡಬ್ಬ. ಮ್ಯಾಗ ಒಂದು ಇದಕ್ಕೆ ಬರೆದಿರ್ತಾರೆ ಸ್ವರ್ಗ ನಿವಾಸ ಅಂತ ತಿಳ್ಕೊಂಡ್ಮೆ, ಚಂದನ ಮನೆ ಕಟ್ಟಿ ಸ್ವರ್ಗ ನಿವಾಸ ಅಂತ ಬರೆದಿರ್ತಾರೆ. ಮನೆಯೊಳಗೆ ಥೇಟ್ ನರಕ, ಒಬ್ರಿಗೊಬ್ರು ಮಾತಾ ಕೇಳೋದಿಲ್ಲ, ಹೆಂತಿ ಅವು 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 ಅವು, ಹೌದಾ? ಒಬ್ಬ ಐ ಎಸ್ ಆಫೀಸರ್ ಇದ್ದ, ಐ ಎಸ್ ಆಫೀಸರ್ ಇದ್ದ, ಹೊಟ್ಟಿಗೆ ಶಣಿ ತಿಂತಿ ಅಂತಂದ್ಲಕ್ಕ ಹೆಂತಿ, ಹೊಟ್ಟಿಗೆ ಶಣಿ ತಿಂತಿ, ನನ್ನ ಇದ್ರೆ ಬೇಡ ಮತ್ತೆ ಏನಾಗಿರ್ಬೇಕು, ಏನಾಗಿರ್ಬೋದು ಅಂತ ಪರಿಸ್ಥಿತಿ. ಅದು ಯಾರು ಆಳುಗಳು ಒಳಗೆ ಬಿಡ್ತಿದ್ದಿಲ್ಲ ಅವ, ಈಕೆ ಆಳುಗಳು ಬಂದಾಗ ಮತ್ತಿಟ್ಟು ಬೇಕೆ ಅವನ ಮ್ಯಾಗ, ಅವನಕ್ಕಿಂತ ದರ್ಪ ತೋರಿಸ್ಬೇಕಲ್ಲ. ಆಳುಗಳ ಮ್ಯಾಗ ಇವನ್ ದೊಡ್ಡ ದರ್ಪ ತೋರಿಸ್ತಾನ, ಈಗ ತಂದು ದರ್ಪ ತೋರ್ಸೋಕೆ. ಗುರುಜಿ ಅಂತ ಅದಕ್ಕನ್ನ ನೀರು ಬಂತು ಅವಾಗ. ಇದಕ್ಕೆ ನೀರ ಕಾರಣ, ಮದುವೆ ಆಯ್ತು ಮದುವೆ ಆಯ್ತು ಮದುವೆ ಆಯ್ತು, ಹಿಂತಿನ ಭಯಂಕರ ಪೂಜಿಸಿ ಪುರುಷಿದ್ದೆ, ಆಕೆ ಕೇಳಿದ್ದನ್ನು ಕೊಡಿಸಿದ್ದೆ, ಇಲ್ಲ ಅನ್ನಲಿಲ್ಲ, ನೆತ್ತಿ ಮ್ಯಾಗ ಕೂರಿಸ್ಕೊಂಡ್ಬಿಟ್ಟೆಪ್ಪ. ಈಗ ಅನುಭವಿಸು, ನಿನಗೆ ಯೋಗ ಗೊತ್ತಾಗಲಿಲ್ಲ, ಯೋಗ ಗೊತ್ತಾಗಲಿಲ್ಲ. ಯಾವ ಕಾಲಕ್ಕೆ ಬೇಯಬೇಕಾಗಿತ್ತು ಬೈಲಿಲ್ಲ, ಯಾವ ಕಾಲಕ್ಕೆ ದಂಡನೆ ಕೊಡಬೇಕಾಗಿತ್ತು ದಂಡನೆ ಕೊಡಲಿಲ್ಲ, ಯಾವ ಕಾಲಕ್ಕೆ ನೀನು ಮಾಡ್ತಾ ಇರೋ ತಪ್ಪಂತ ಹೇಳಬೇಕಾಗಿತ್ತು ಹೇಳಲಿಲ್ಲ. ಅದ್ರ ಫಲ ಅನುಭವಿಸು. ಯೋಗ ಅಂದರೆ ಮತ್ತೇನಲ್ಲ, ಸ್ಥಿರತಾ, ಸಮತಾ, ಸಮತಾ. ಕ್ರೋಧದೊಳಗೂ ಸಮತೆ ಇರಬೇಕು, ಬರೀ ಕ್ರೋಧ ಅಲ್ಲ. ಇವಾಗ ಸಂಗಮೇಶ ಬರೀ ಮಕ್ಕಳಿಗೆ ಹಾಲು ಕೊಡಿಸ್ರ ಮಕ್ಕಳು, ಅಲ್ಲೇ ಹಾಕಿದ್ವಿ ಇಲ್ಲೇ ಕಟ್ಟಿ ಅಲ್ಲೇ ಕಟ್ಟಿ ಇಲ್ಲೇ ಕಟ್ಟಿ, ಅವು ಇವ್ನು ಕೊಂಡ್ರಪ್ಪ ಹಾಂ ಇವ ತಿಳ್ಕೊತಾನ, ನನ್ನ ಮಕ್ಕಳು ಬೆಂಕಿ ಅನ್ಸ್ತಾವ್ ಅಂತ ತಿಳ್ಕೊಂತಾನ. ಮುಂದೆ ಹೊರಗೆ ಹೋಗಿ ಕೂಡ ಇವ್ ಹೋಗ್ಕನಲ್ಲ, ಹೋದ ನನ್ನ ಮಂಗೇಶ್ ಮಗ ಅಪ್ಪ ಅಂತಾನ. ನೀವು ತಿಳ್ಕೊಂಡಿರ್ತೀರಿ ನನ್ನ ಮಗ ಭಾಳ ಆಕೆ ಬಂದು ಕೊಡ್ತಾನ ಅಂತ ತಿಳ್ಕೊಂಡು ಹರ ಹೋರ್ ಅಂತ ಅರೇಡಿ, ಅವ್ರೇನಂತಾರ ಮಂಗೇಶ್ ಮಗ ಅಪ್ಪ ಹೋದನು ಅಂತಾರ. ಹಂಗ ಅಂತಾರ ಅವರು, ಹಂಗ ಅಂತಾರ. ಅದಕ್ಕೆ ಎಲ್ಲರೂ ಸಮತ, ಕ್ರೋಧವೂ ಇರಲಿ. ಇದು ಬದುಕಂದ್ರೆ ಹೆಂಗಿರ್ಬೇಕಂದ್ರೆ ಕ್ರೋಧ ಇರಬೇಕಲ್ಲಿ, ತಪ್ಪಾದಾಗ ಬೈಬೇಕು,
ಬರೇ ಬೈಯೋದಲ್ಲ, ಬರೇ ಬೈಯೋದಲ್ಲ, ತಪ್ಪಾದಾಗ ಬೈಬೇಕು. ಪ್ರೀತಿ ಬಂದಾಗ ಪ್ರೀತಿ ಕೊಡಿ, ಸಿಟ್ಟು ಬಂದಾಗ ಸಿಟ್ಟು ಮಾಡ್ಕೊಳ್ಳಿ, ಅದೇ ಸಿಟ್ಟೇ ಮಾಡ್ಕೊಳ್ಳೋದಲ್ಲ. ಇದಕ್ಕೆ ಬ್ಯಾಲೆನ್ಸಿಂಗ್ ಅಂತಾರೆ. ಅದಕ್ಕೆ ಯೋಗ ಅನ್ನೋದು ಬ್ಯಾಲೆನ್ಸಿಂಗ್, ಬ್ಯಾಲೆನ್ಸಿಂಗ್ ಇರಿ. ಕೆಲವು ಮಂದಿ ಬರೇ ಇದನ್ನು ದಾನ ಮಾಡಿ ಹುಚ್ಚಿರುತ್ತೆ, ಸಿಕ್ಕಾಪಡೆ ದಾನ ಮಾಡಿ ತಾವ್ರು ಬೀದಿ ಬರ್ತಾರೆ, ತಪ್ಪೇ. ಅದಕ್ಕೆ 100% ಬಂತಿಲ್ಲಪ್ಪ, 10% 20% ಸೀಮಿತ ಸೀಮಿತ. ಇಷ್ಟು ದಾನ ಮಾಡಿರಿ, ಇಷ್ಟು ಸಿಟ್ಟು ಮಾಡ್ಕೊರಿ, ಇಷ್ಟು ಪ್ರೀತಿ ಮಾಡಿರಿ. ಇದಕ್ಕೆ ಯೋಗ ಅಂತಾರೆ. ಯೋಗ ಅಂದರೆ ಇದು ಅಲ್ಲ, ಏನು ಕೈ ಎತ್ತು ಕಾಲೆತ್ತು ಅಲ್ಲ. ನಾ ಏನು ಕಲಿಸಿದ್ದಲ್ಲ, ಯೋಗದ ಒಂದು ಭಾಗ ಯೋಗಾಸನ. ಅದು ನೀವೇನು ಮಾಡ್ತೀರೋ ಅದ್ರ ಕೂಡ ಮನಸ್ಸು ಕೊಟ್ಟು ಮಾಡಿದ್ರೆ ಅದು ಯೋಗಾಸನ, ಯೋಗದ ಪ್ರಾಯೋಗ್ಯತೆ. ಇದು ನಾನು ಕಲಿಸ್ತೀನಲ್ಲ, ಇದು ನಿಜವಾದ ಯೋಗ. ಇದನ್ನು ಕಲಿತು ಏನು ಮಾಡಬೇಕು, ಜೀವನದಾಗ ಅಳವಡಿಸ್ಕೋಬೇಕು, ದಿನಚರಿ ಒಳಗೆ ಅಳವಡಿಸ್ಬೇಕು ಅಂದಾಗ ಸಾರ್ಥಕ ಆಗುತ್ತೆ. ಅದಕ್ಕೆ ಯೋಗ ಅನ್ನೋದು ಸಾಧನ. ಇದು ಏನು ಕೇಳ್ತಿರೋ ಸಾಧನ, ಇಲ್ಲಿ ಏನು ನೋಡ್ತಿರೋ ಸಾಧನ, ಇಲ್ಲಿ ಓದ್ತಿರೋ ಅದು ಸಾಧನ. ಎಲ್ಲಿ ಮಟ್ಟ ಸಾಧನ ಮಾಡೋದಿಲ್ಲ, ಶೂನ್ಯ, ಏನೂ ಉಪಯೋಗ ಇಲ್ಲ ಅಂತ ಅರ್ಥ ಆಗುತ್ತಲ್ಲ. ಅದನ್ನು ಮಾಡಿರಿ. ಹಾಂ, ಇನ್ನೂ ಯೋಗ ಭಯಂಕರದ. ಇನ್ನೂ ನೀನು ಬರೀ 7 ದಿವಸ ಕ್ಯಾಂಪ್ ಇಟ್ಟಿನಿ ನಾನು, ಆದರೆ 7 ದಿವಸದಾಗ ಏನೋ ಏನೇ ಹೇಳ್ತಲ್ಲ, 1 ಪೈಸ ಸಹಿತ ಆಗೋದಿಲ್ಲ. 1 ಪೈಸ, 1 ಪೈಸ ಸಹಿತ ನೀವು ಕಲಿಸಿಲ್ಲ, ಅಷ್ಟು ಅಗಾಧದು, ಅಗಾಧದು. ಅಂಥ ಯೋಗದ ಜ್ಞಾನವನ್ನು ನೀವು ಅನುಭವಿಸ್ತಾ ಇದ್ದೀರಿ. ಬಟ್ ಶ್ರದ್ಧಾಭಾವದಿಂದ ಅನುಭವಿಸಿರೋದನ್ನು. ಯಾರಿಗೆ ಎಷ್ಟು ಶ್ರದ್ಧ ಅದು ಅಷ್ಟು ಲಾಭದ, ಯಾರಿಗೆ ಎಷ್ಟು ಶ್ರದ್ಧ ಅದು ಅಷ್ಟು ಫಲ. ಅದು ಕೇಳ್ತೀರಿ, ಅದ್ರ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಎಲ್ಲಿ ಮಟ್ಟ ಆಚರಣೆ ಮಾಡೋದಿಲ್ಲ ಅಲ್ಲಿ ಮಟ್ಟ ಫಲ ಇಲ್ಲ. 100 ಕೇಳಿದರೇನು, 100 ಓದಿದರೇನು, ಸಾಧನೆ ಮಾಡದಿದ್ದರೆ ಶೂನ್ಯ ಅಂತಾರೆ. ಅದು ಎಲ್ಲಿ ಮಟ್ಟ ಆಚರಣೆ ಇಲ್ಲ, ಅದಕ್ಕೆ ತಂಡಗಟ್ಟಿ ಉಪದೇಶ ಮಾಡೋಕ್ಕಿಂತ 1 ಅಂಶ ಸಾಧನೆ ಭಾಳ ಮುಖ್ಯದ, ಆಚರಣೆ ಭಾಳ ಮುಖ್ಯದ ಅಂತಾರೆ. ನಮ್ಮ ಇಡೀ ದೇಶ ಹಾಳಾಗಿದ್ದ ದೇಶದ ತುಂಬ ಬರೀ ಗುರುಗಳು ಎಂಥವ್ರು ತುಂಬ ಇರಪ್ಪ ಅಂದ್ರೆ ಎಂತಿಂಥವ್ರು ರೀ, ಮುರಾರಿ ಬಾಪು, ಆ ಬಾಪು, ಈ ಬಾಪು, ಲಕ್ಷಗಟ್ಟಲೆ ಜನ ಕೂಡ್ತಾರೆ ಅವ್ರ ಮುಂದೆ. ಎಷ್ಟು ನೋಡಿರಿ, ವಿಡಿಯೋ ಕ್ಲಿಪ್ ನೋಡಿರ್ಬೇಕಾರ, ಎಷ್ಟು ಲಕ್ಷಗಟ್ಟಲೆ ಮಂದಿ ಮುರಾರಿ ಬಾಪು ಅಂತಿದ್ರು. ಅವ್ರು ಏನು ಅದ್ಭುತ, ಹೌದಾ? ಹಾಂ, ಅವನೋ ಹೌದಾ ಬಾಬಾ, ಹೌದಾ? ಇಷ್ಟು ಕೂಡ್ತಾರೆ ಮಂದಿ, ತಣ್ಣುಗಟ್ಟಲೆ ಉಪದೇಶ ಕೊಡ್ತಾರೆ, ಹೇಳೋದನ್ನು ಕೇಳ್ತಾರ. ಮಹಾಭಾರತ ಹೆಚ್ಚಾಗಿ ಎಲ್ಲ ಪ್ರವಚನಕಾರರು ಕೊಡೋದು ರಾಮಾಯಣ ಮಹಾಭಾರತ. ಇದನ್ನು ಬಿಟ್ಟು ಬೇರೆ ಗೊತ್ತಿಲ್ಲ ಅವ್ಕೆ. ರಾಮಾಯಣ ಮಹಾಭಾರತ ಗೀತಾ ಭಗವದ್ಗೀತ ಭಾಗವತ ಅದರೇ ಆಧಾರ ಮೇಲೆ ಹೇಳ್ತಾರೆ ಎಲ್ಲರೂ. ಎಷ್ಟು ಮಂದಿ ಹೇಳ್ತಾರೆ, ಲಕ್ಷಗಟ್ಟಲೆ ಮಂದಿ ಹೇಳ್ತಾರೆ, ಕೇಳ್ತಾರೆ. ಏನು ಉದ್ಧಾರ ಆಗ್ಯಾರಪ್ಪ, ಭಾರತೀಯರು ಎಷ್ಟು ಉದ್ಧಾರ ಆಗ್ಯಾರ, ಎಷ್ಟು ಉದ್ಧಾರ ಆಗ್ಯಾರ. ಅವರು ಒಂದು ಧರ್ಮದ ಕುರಿತು ನಾ ಹೇಳಬಾರ್ದು, ಇಸ್ಲಾಂ ಧರ್ಮ ನಮ್ಮವ್ರಿಗಿಂತ 10% ಮಾತಾಡ್ತಾರೆ ಅವರು. ಯಾವಾಗ ನಮ್ಮ ಬಕ್ರಿದ್ದಾಗ ಇದು ಒಂದು ಮಾತಾಡ್ತಾರೆ. ಅವ್ರದ್ದು ಆಚರಣೆ ಹೆಂಗ್ರಿ ಗೊತ್ತದನು, ಏರ್ಪೋರ್ಟ್ನಾಗ ಹೋಗ್ರಿ, ಟ್ರೈನ್ನಾಗ ಕೂಡ್ರಿ, ಬಸ್ನಾಗ ಕೂಡ್ರಿ, ನಾವು 4 ಹೊತ್ತು ನಮಾಜ್ ಮಾಡ್ಬೇಕು. ನೀನು ಮೌಲ್ವಿ ಪತ್ತು ವರ್ಷಿರ್ತಾನ, ಮಾಡೇ ಮಾಡ್ತಾರೆ ಅವರು. ಇರಲಿ, ಅದು ಎಷ್ಟು ಕೆಟ್ಟ, ಬಟ್ ಅದನ್ನು ಪಾಲನೆ ಮಾಡ್ತಾರಲ್ಲ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಮಾಡೋದು ಭಾಳ ಶ್ರೇಷ್ಠ ಅದಾವು, ಬಟ್ ಏನಾಗೈತಿ, ಎಡವಟ್ಟು ಮಾಡ್ಕೊಂಡ್ರ ಹಿಂಸ ತುಂಬೈತಿ, ಮಂದಿ ಗದ್ದಲ ಹಿಡಿಸ್ ತುಂಬೈತಿ ಅದ್ರಾಗ. ಅವ್ರು ಬಿಟ್ರಪ್ಪ ಅಂದ್ರೆ ಅದರಷ್ಟು ಶ್ರೇಷ್ಠ ಧರ್ಮನೇ ಯಾವುದೂ ಇಲ್ಲ ಇಸ್ಲಾಂದಷ್ಟು. ನಾ ಹೇಳ್ತೀನಿ ಡೊನಾಲ್ಡ್ಂಗ್ರ, ಹೌದು ಹೌದು, ಲರ್ನ್ ಯುನಿಟಿ ಫ್ರಮ್ ಮುಸ್ಲಿಮ್ಸ್. ನಮ್ಮೊಳಗೆ ಏನದ ಅವನ, ನೀವು ಅಲ್ಲೇ ಬಗ್ಲಿ ಯಾರು ಹೊಡ್ಕೊಂಡ್ರೆ ಸರ್, ಯಾರು ಸಣ್ಣ ಮಗನ ಮುರಿದ್ರು ನಿಮ್ಮನ್ನು ಉಳ್ಸಾಕ, ಅವ್ರು ಓಡಿ ಬರ್ತಾರೆ, ಅವರು ಒದಿತಾರ ಅವನ್ನ ಇಟ್ಕೊಂಡು. ಒಬ್ರು ಮಾಡ್ತೀರಿ ವೃದ್ಧಾಶ್ರಮ ಅದಾವಣ್ಣ ಅವ್ರದ್ದು ನೋಡಿರಿ, ಒಂದು ವೃದ್ಧಾಶ್ರಮ ನಮ್ಮೊಳಗೆ ಇವನವ್ನು ತುಂಬ್ಯಾವಪ್ಪ. ಮತ್ತು ಅವ್ರನ್ನ ಹಂಗೆ ಬೈತೀರಿ ನೀವು ಅವ್ರನ್ನ, ಇದಕ್ಕೆ ಮೆಚ್ಚಿರಲ್ಲ ಅವ್ರನ್ನ. ಒಳ್ಳೆ ಗುಣವನ್ನು ಬೆಚ್ಚಬೇಕಾಗತ್ತೆ, ಕೆಟ್ಟರೇ ಇರಿ ಯಾರಿರಲಿ. ತಂದೆ ತಾಯಿಗೆ ಅವ್ರು ಎಷ್ಟು ಆದರೆ ಕೊಡ್ತಾರೆ ಗೊತ್ತದೇನು? ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ಬರೀ ಬಿ ಆಗಬೇಕು, BMS ಆಗಬೇಕು, MBBS ಆಗಬೇಕು,
ಅವರು ಎಂಟನೇತ್ ಕಳೆದ್ರೆ ಸಾಕು ಪಂಚರ್ ಅಂಗಡಿ ಹಾಕೊಂತಾರ, ಎಡಿಂಗ್ ಹಾಕೊಂತಾರ, ಬಳಸ್ತಾರಪ್ಪ. ನಮಗಿಂತ ಹೆಚ್ಚು ಗಳಿಸ್ತಾರ ಅವರು, ಯಾವ ನೌಕರಿಗೆ ಹೆಚ್ಚು ಹೋಗುದಿಲ್ಲ ಅವರು. ಮತ್ತ ಅವ್ರು ಸೆರೆ ಕುಡಿದ್ ನೋಡ್ರಿ, ಸೆರೆ ಕುಡಿದ್ ಬಿದ್ದದ್ ನೋಡ್ರಿ. ಅವ್ರು ಸೆರೆ ಮಾಡೋದಿಲ್ಲ, ಅವರು ಮಟನ್ ಮಾಡ್ತಾರ. ಅವರು ಮತ್ತೆ ಅವ್ರ ಕಸಬದು ನಮ್ಮಲ್ಲಿ ಇವರು, ಅವ್ರು ಏನು ನಮ್ಗೆ ಬಂದಿದ್ದು ಏನು ಹೇಳಬೇಕಪ್ಪ. ನಾವು ಕುಡ್ ಕುಡ್ ಗಟರ ಬೀಳ್ತಾವು, ಅಪ್ಪವನ್ನು ಒದಿತಾವು, ಅಪ್ಪವನ್ನು ಕೊಲೆ ಮಾಡ್ತಾರೆ ನಮ್ಮವರು. ಮತ್ತು ಹಿಂದೂ ಧರ್ಮ ಶ್ರೇಷ್ಠ ಅಂತ ತಗೊಂಡು ಏ ಹುಚ್ಚುಗಳ ಬಿಡ್ರಿದ್ದೀನಿ ಎಲ್ಲ. ಯಾವುದನ್ನು ಮೆಚ್ಚಬೇಕು ಅದನ್ನು ಮೆಚ್ಚಬೇಕು, ಯಾವುದನ್ನು ತಪ್ಪುಗಳದ ಒಪ್ಕೋಬೇಕು, ಅದನ್ನು ತಿದ್ಕೋಬೇಕು, ಅದನ್ನು ಏನು ಮಾಡೋದು ಇರಲಿ. ಅದಕ್ಕೆ ಯೋಗ ಅನ್ನೋದು ಇದು ಅದ ನಿಜವಾಗಲು. ಸಾಕು, ಮತ್ತು ಹೆಚ್ಚು ಇದನ್ನ ಒದರ್ಕೊಂತ ಹೋದ್ರಪ್ಪ ಅಂದ್ರೆ ನಿಮ್ಮ ತಲೆ ಕೆಡ್ತಾವ, ನಿಮ್ಮ ತಲೆ ಕೆಡ್ತಾವ. ಅಯ್ಯಯ್ಯೋ ಹೌದಲ್ಲಪ್ಪ ತಿಳ್ಕೊಂಡು. ಓಕೆ, ಸ್ವಲ್ಪ ಕಣ್ಣು ಮುಚ್ಚರಿ, ಕುಂತಲ್ಲ ಕಣ್ಣು ಮುಚ್ಚರಿ, ಉಸಿರು ನೋಡ್ಕೊಳ್ಳಿ. ಎರಡೇ ಎರಡು ನಿಮಿಷ ಉಸಿರು ನೋಡ್ಕೊಳ್ಳಿ. ಓಂಕಾರ ಮೂರು ಸಲ ಓಂಕಾರ ಹೇಳಿ. ಸೆಕೆಂಡ್ ಓಂಕಾರ